ಈ ಸೀಗೆ ಹುಣ್ಣಿಮೆ ದಿನದಂದು ನಿನ್ನೆ ಪೂಜೆ ಮಾಡಿ ನೀನು ಉಡಿ ತುಂಬುತ್ತಿರುವೆ. ಯಾಕಂದ್ರೆ ನಾನೊಬ್ಬಳು ರೈತನ ಹೆಂಡತಿ, ರೈತನೇ ರಾಷ್ಟ್ರದ ಬೆನ್ನೆಮ್ಮೆಲೆ ಎನ್ನುವ ನನ್ನ ಪತಿ ಬಾಡಿಗೆ ನಿನ್ನ ಬೆಳಕಾಗಿ ನಿಂತು ನಮ್ಮನ್ನು ಉದ್ಧಾರ ಮಾಡೋ ಭಾರ ನಿನ್ನೇ ಕೂಡಿದೆ ತಾಯಿ, ನಿನ್ನೇ ಕೂಡಿದೆ. ಜಾನಕಿ, ಜಾನಕಿ, ಪೂಜೆ ಆಯ್ತಾನೆ? ಹೋಗಿತ್ತು ಬನ್ನಿ ಸ್ವಾಮಿ. ಹಸಿರು ತುಂಬು ನಿಂತರೆ ತಾಯಿಗೆ ಈ ವರ್ಷ ಚೆನ್ನಾಗಿ ಬಸರು ಕೊಡು ಅಂತ ಬೇಡಿಕೊಡು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆಯ್ತು ಜಾನಕಿ. ಅಮ್ಮ, ಭೂಮಿ ತಾಯಿ, ನಿನ್ನೇ ನಂಬಿಕೊಂಡು ನಿನ್ನ ಅಂಗಳದಲ್ಲಿ ದುಡಿತಿರುವ ಈ ಮಣ್ಣಿನ ಮಗನ ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷ ಮಳೆಯಾಗದಕ್ಕಾಗಿ, ಸರಿಯಾಗಿ ಬೆಳಿ ಬರದಕ್ಕಾಗಿ ದಿನಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಿದ್ದಾನೆ. ಇದೇ ರೀತಿ ಮುಂದೆ ಹೆಚ್ಚಾಗುತ್ತಾ ಹೋದರೆ ನಮ್ಮಂತ ರೈತ ಬದುಕುವ ದಾರಿ ಹೇಗೆ ಹೇಳಮ್ಮ ತಾಯಿ, ಹೇಗೆ ಹೇಳಮ್ಮ? ಅಮ್ಮ, ಭೂಮಾತೆ, ಈ ವರ್ಷ ನನ್ನ ಗಂಡ ಮೈ ತುಂಬಾ ಸಾಲ ಮಾಡಿಕೊಂಡು ಬೀಜ ಗೊಬ್ಬರ ತಂದು ನೀನು ಉಡಿಯಲ್ಲಿ ಹಾಕಿದ್ದಾನೆ. ಆ ತುಂಬಿದ ಉಡಿಯನ್ನು ಚಿನ್ನದ ಉಡಿಯಾಗಿ ಮಾಡಿ ನಮ್ಮನ್ನು ಸಾಲದ ಬಾಧೆಯಿಂದ ಪಾರು ಮಾಡುವ ಭಾರ ನಿನ್ನೇ ಕೂಡಿದೆ ತಾಯಿ, ನಿನ್ನೇ ಕೂಡಿದೆ. ಜಾನಕಿ, ಸಾಲದ ಬಾಧೆಯಿಂದ ನಾನೇ ಒಬ್ಬನೇ ಬಳಲುತ್ತಿರುವ ಎಂದು ತಿಳಿದಿರುವ ಎಲ್ಲ ಜಾನಕಿ, ಎಲ್ಲ ಈ ನಮ್ಮ ನಾಡಿನ ಪ್ರತಿಯೊಬ್ಬಗೂ ರೈತಗೂ ನೆಮ್ಮದಿ ಇಲ್ಲದಂತದಾಗಿದೆ. ನಾವು ಎಲ್ಲರೂ ಈ ಮಣ್ಣಿನ ನಂಬಿಕೊಂಡು ಬದುಕುತ್ತಿರುವ ರೈತರು ಮಳೆ ಚಳೆ ಬಿಸಿಲೆನ್ನದೆ ಈ ಕೆಸರಲ್ಲಿ ದುಡಿತಿರುವ ಒಂದು ಹೊತ್ತು ಊಟಕ ಗತಿ ಇಲ್ಲದಂತದಾಗಿದೆ ಜಾನಕಿ, ಇಲ್ಲದಂತದಾಗಿದೆ. ಅಂದಾಗ ಈ ರೈತನ ಕೆಲಸ ಯಾತಕ ಬೇಕು? ಈ ಹಾಳು ರೈತನ ಕೆಲಸ ಯಾರಿಗೆ ಬೇಕು? ಈ ವನವಾಸ ಹೇಳು ಜಾನಕಿ, ಹೇಳು. ಯಾಕೆ ಸ್ವಾಮಿ ಹಾಗೆ ಮಾತನಾಡ್ತಿರುವರಿ? ಈ ದೇಶಕ್ಕೆ ಅನ್ನ ಹಾಕೋ ರೈತನಿಗೆ ಹೀಗಾಗಿದೆ ಅಂದ್ರೆ ನೋಡಿಕೊಂಡು ಸುಮ್ಮನೆ ಇರುವುದೇ ಈ ಸರ್ಕಾರ. ಸರ್ಕಾರ, 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 ಯಾರಿಗೆ ಬೇಕು ಈ ಹಾಲು ಸರ್ಕಾರ? ರೈತ ಕಷ್ಟಪಟ್ಟು ದುಡಿದು ಫಲಗಳ ಸಿದ್ಧತೆ ಮಾಡಿಕೊಂಡು ಸರ್ಕಾರಿ ಗೊಬ್ಬರ ಕೇಳದೆ ಹೋದರೆ ಅದೇ ತಮ್ಮ ಖಾಕಿ ದರಬಾರದಿಂದ ಗೋಳೆ ಬಾರು ನಡೆದು ರೈತನ ರಕ್ತದ ಮುಡುನಲ್ಲಿ ಮುಣುಗಿಸಿ ಬಿಡುತ್ತಿದೆ ಈ ಕೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗಲು ಈ ರೈತನ ಮೇಲೆ ಕರುಣೆ ಇರುವುದಾದರೆ ಅವರ ಕೊಡುವ ಸರ್ಕಾರ ಗೊಬ್ಬರವನ್ನು ಕಲ್ಲು ಮಣ್ಣು ಮಿಕ್ಸ್ ಮಾಡುವುದನ್ನು ನಿಲ್ಲಿಸಿ ಅದೇ ರೀತಿ ಈ ರೈತ ಬೆಳೆದ ಬೆಳೆಗೆ ಮಾರ್ಕೆಟ್ ಅಲ್ಲಿ ಸರಿಯಾಗಿ ಬೆಳೆದ ಬೆಳೆಗೆ ಮಾರ್ಕೆಟ್ ಕೊಡುವುದನ್ನು ಕೊಟ್ಟು ಕೊಡಲಿಕ್ಕೆಂದರೆ ಹೀಗೆ ಮಾಡಿದರೆ ಮುಂದೆ ನಮ್ಮಂತ ರೈತ ಸಾವತ್ತಿದ್ದಾನೆ ಜಾನಕಿ, ಅದನ್ನೇ ತಡೆಗಟ್ಟಬಹುದು. ಆ ರಾಜಕೀಯ ವಿಷಯದ ಬಗ್ಗೆ ನಾವೇಕೆ ತಲೆ ಕೆಡಿಸಿಕೊಳ್ಳಲ್ಲ? ಈ ಭೂತಾಯಿ ಒಮ್ಮೆ ಮನಸ್ಸು ಮಾಡಿ ಕಣ್ಣು ಬಿಟ್ಟರೆ ಸಾಕು, ಈ ನಮ್ಮ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಜಾನಕಿ, ನಾನು ಕೂಡ ಅದೇ ನೆಮ್ಮದಿ ಇಟ್ಟುಕೊಂಡು ಈ ಮಣ್ಣಿನಲ್ಲೇ ದುಡಿತಿದ್ದೇನೆ. ಆ ಭೂಮಿ ತಾಯಿ ರೈತನಿಗೆ ಯಾವಾಗ ನೆಮ್ಮದಿ ಕೊಡುತ್ತಿದ್ದಾಳೆ ಕಾದು ನೋಡುತ್ತಿದ್ದೇನೆ ಜಾನಕಿ, ಕಾದು ನೋಡುತ್ತೇನೆ. ಜಾನಕಿ, ಇವತ್ತು ಈ ಸೀರೆಯಲ್ಲಿ ಎಷ್ಟು ಅದೊಂದು ಎಷ್ಟು ಚೆನ್ನಾಗಿ ಕಾಣುತ್ತಿರ್ಬೇಕು ಗೊತ್ತಾ? ಎಲ್ಲಿ ನನ್ನ ಕಣ್ಣ ನಿನ್ನ ಮೇಲೆ ಬೀಳದಂತ ಕಾಣಿಸ್ತೈತಿ. ಆ ಬೇಲೂರಸಿನ ಬಾಳಿಕೆ ಅಂತ ನಿನಗೆ ದೃಷ್ಟಿ ತಗೋತನ ಬಾರೇ ನನ್ನ ಚಿನ್ನ. ಜಾಸ್ತಿ ಮಸ್ಕ ಹಚ್ಚಬೇಡಿ, ನಿಮ್ಮ ಆಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ನನ್ನ ಪ್ರೀತಿ ನಿನಗೆ ಸೇರಬೇಕ ಬಾಳ ಸಂಗಾತಿ ನಿನಗೆ ಪ್ರೇಮಿಸೇಕ ಕೆಲಸಕ್ಕಾದ್ರೂ ಹೋಗಬಾರದನ ತಮ್ಮ ಹೋಗಬಾರದು ಏನು ಹೇಳುತ್ತಿರುವೆ ಅಣ್ಣ ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯಕ್ಕೆ ಹೊರತು ನನ್ನ ಮನಸ್ಸಿನಿಂದಲ್ಲ
ಅಣ್ಣ ಮತ್ತೊಬ್ಬರ ಕೈ ಕೆಳಗೆ ದುಡಿಯದೆ ಈ ಮಣ್ಣಿನಲ್ಲಿ ದುಡಿದರೆ ಬಂಗಾರದ ಬೆಳೆಯನ್ನೇ ತೆಗೆಯಬಹುದು ಎಂದು ನೀನೇ ಹೇಳಿದ್ದು ಇಷ್ಟು ಬೇಗ ಮರೆತು ಬಿಟ್ಟೆ ಅಣ್ಣ. ಅಣ್ಣ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಆದರೆ ನಾವು ಅವರಂತೆ ಆಗಿಬಿಟ್ಟರೆ ಈ ಕೃಷಿ ಕೆಲಸವನ್ನು ಮಾಡುವವರು ಯಾರನ್ನ ಮಾಡುವವರು ಯಾರು ಅಣ್ಣ? ಅದೆಂತ ಶ್ರೀಮಂತನೇ ಆಗಿರಲಿ, ಅರಮನೆಯಲ್ಲಿ ಮಹಾರಾಜನೇ ಆಗಿರಲಿ, ಕಾಕಿ ಕಾಕಿ ತೊಟ್ಟು ದೊಡ್ಡ ದೊಡ್ಡ ಕಾರಿನಲ್ಲಿ ಮೆರೆಯವರೆಲ್ಲರೂ ಹೊಟ್ಟೆಗೆ ತಿನ್ನೋದು ಅಣ್ಣನೇ ಅನ್ನ ಅನ್ನೋದು ಮಾತ್ರ ಮರೆಯಲ್ಲ. ಇವರೆಲ್ಲರಿಗೂ ಅಣ್ಣ ಕೊಟ್ಟು ಸಾಕುತ್ತಿರುವವರು ನಮ್ಮಂತ ರೈತರೆಂದು ಕೈ ಎತ್ತಿ ಹೇಳುತ್ತೇನೆ, ಕೈ ಎತ್ತಿ ಹೇಳುತ್ತೇನೆ. ನಿಜವಿದೆ ತಮ್ಮ, ನಿನ್ನ ಮಾತು ನಿಜವಿದೆ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲಂದಾಗ ಯಾರು ಎದುರಿಗೆ ಹೇಳಬೇಕಪ್ಪ ಈ ರೈತನ ಗೋಳಾಟದ? ನಾವು ಅನ್ನ ಹಾಕಿದ ಬೆಳೆಸಿದ ರಾಜಕಾರಣಿಗೆ ಬೆಲೆ ಕೊಡುತ್ತಿದ್ದಾರೆ ಅಂದಾಗ ಈ ಬಡ ರೈತನಿಗೆ ಎಲ್ಲಿದೆ ಬೆಲೆ ತಮ್ಮ, ಎಲ್ಲಿದೆ? ಅಣ್ಣ ರಾಜಕೀಯದಲ್ಲಿ ನಿಂತುಕೊಂಡು ಮಾತ್ರಕ್ಕೆ ಕೋಟಿ ಕೋಟಿ ಸಂಪಾದಿಸರೆ ಹೊಟ್ಟೆಗೇನು ನೋಟುಗಳನ್ನು ತಿನ್ನಬೇಕಾಗುತ್ತೇನಣ್ಣ? ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ತಿಳಿಯುತ್ತದೆ ಈ ರೈತನ ಬೆಲೆ ಏನೆಂಬುದು. ಈ ರಾಜಕೀಯ ವ್ಯಕ್ತಿಗಳು 5 ವರ್ಷಕ್ಕೊಮ್ಮೆ ಮನೆಯವರೆಗೆ ಬಂದು ಕೈ ಮುಗಿದು ಓಡ್ತಿರುತ್ತಾರೆ. ಅದೇ ಆರಿಸಿ ಬಂದ ಮೇಲೆ ನಮ್ಮ ಕಷ್ಟವನ್ನು ಕೇಳುವುದಕ್ಕೆ ಮನೆಯವರೆಗೂ ಯಾಕಪ್ಪ ಬರುವುದಿಲ್ಲ? ಅತ್ತಿಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯ, ಅದರ ಉತ್ತರವನ್ನು ಹೇಳುತ್ತೇನೆ ಕೇಳು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರುವುದು ಒಬ್ಬರೇ ಒಬ್ಬರು ಮಾತ್ರ, ಆದರೆ ನಮ್ಮ ಹಳ್ಳಿಗಳಿರುವುದು ಸಾವಿರಾರು. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬರೇ ಬಂದು ಭೇಟಿ ಮಾಡುವುದಕ್ಕೆ ಆಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಗಳು ಇರುತ್ತವೆ. ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ತಂದು ಅಧ್ಯಕ್ಷನನ್ನಾಗಿ ಮಾಡಿ ಇವರ ಕೆಲಸಗಳನ್ನು ಸರಿಯಾಗಿ ಮಾಡಲೆಂದು ಮೇಲಾಧಿಕಾರಿಯಾಗಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಿರುತ್ತವೆ, ಇವರ ಮೇಲಾಧಿಕಾರಿಯಾಗಿ MLA MPಗಳಿರುತ್ತಾರೆ, ಇವರೆಲ್ಲರೂ ಸರಿಯಾಗಿ ಕೆಲಸ ಮಾಡಲೆಂದು ಇರುವ ಅಧಿಕಾರಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿಗಳು ಮಾಡಿದ ಅಧಿಕಾರಿಯನ್ನು ಅಧಿಕಾರಿಗಳು ಮಾಡಿದ ತಪ್ಪನ್ನು ಶಿಕ್ಷೆ ಕೊಟ್ಟು ಕೆಲಸದಿಂದ ವಜಾ ಮಾಡಿ ನಮ್ಮಂತ ಹಳ್ಳಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ಹಿಂದೆ